ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರಿಗೆ ಹೊಸದಾಗಿ ಶಾಲೆಯ ಮಕ್ಕಳ ಹಿತದೃಷ್ಟಿಯನ್ನು ನೋಡಿಕೊಂಡು ಮತ್ತು ಮಕ್ಕಳ ಯೋಗಕ್ಷೇಮವನ್ನು ಅನುಸರಿಸಿಕೊಂಡು ಮಿತ್ತೂರು ಶಾಲೆಗೆ ಒಂದು ಹೊಸದಾದ ಶಾಲೆಯ ಬಸ್ಸೊಂದನ್ನು ಈಗಾಗಲೇ ಶಾಲಾ ಆಡಳಿತ ಮಂಡಳಿಯ ಮುಖೇನವಾಗಿ ಚರ್ಚಿಸಿದ ಮುಖೇನವಾಗಿ ಇವತ್ತು ಶಾಲೆಗೆ ಬಸ್ಸು ಬಂದಿದೆ. ಒಟ್ಟು ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗೆ ಸಮಾನವಾಗಿ ಇರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇವತ್ತು ಶಾಲಾ SDMC ಸಮಿತಿ ಮಿತ್ತೂರು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಶಾಲೆಯ ಪ್ರಗತಿಯತ್ತ ಸಾಗ್ತಾ ಇದೆ. ಇವತ್ತು ಸರ್ಕಾರ ಏನು ಸವಲತ್ತುಗಳನ್ನು ಕೊಡ್ತಾ ಇದೆಯೋ ಅದರ ಜೊತೆಗೆ ಒಂದಷ್ಟು ಸವಲತ್ತುಗಳನ್ನು ಬೆರೆಸಿಕೊಂಡು ಇವತ್ತು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಶಾಲೆಯ ಮಕ್ಕಳು ಉತ್ತಮ ಪ್ರಜೆಯಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಇವತ್ತು ಬಸ್ಸಿನ ಮುಖೇನವಾಗಿ ಇವತ್ತಿನಿಂದ ಶಾಲಾ ಬಸ್ಸಿನ ವ್ಯವಸ್ಥೆ ಸುಮಾರು 4 ಭಾಗಗಳಿಗೆ ಸುಮಾರು 110 ಸಂಖ್ಯೆ ಇರುವಂತಹ ಶಾಲೆಗೆ ಇವತ್ತು ಬಸ್ಸಿನ ವ್ಯವಸ್ಥೆ ಆರಂಭವಾಗಿದೆ. ಇದೊಂದು ಒಳ್ಳೆಯ ಸಂಗತಿ. ಈ ಒಂದು ಬಸ್ಸಿನ ವ್ಯವಸ್ಥೆ ಇವತ್ತು ಆರಂಭಗೊಂಡಿದೆ. ಮುಂದೆಯೂ ಇದು ಯಶಸ್ಸಿನ ಘಟ್ಟದಲ್ಲಿ ಸಾಗಲಿ ಅನ್ನುವುದು ನನ್ನ ಆಶಯ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತೂರು ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಇಡ್ಕಿದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ SDMC ಅಧ್ಯಕ್ಷರಾದ ಶ್ರೀಯುತ ಆದಮ್, ಉಪಾಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾ ಹಾಗೂ ಎಲ್ಲ ಸರ್ವ ಸದಸ್ಯರು, ಅಲ್ಲದೆ ಪೋಷಕ ಬಂಧುಗಳು, ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಇದು ಶಿಕ್ಷಕ ವೃಂದವು ನಮ್ಮೆಲ್ಲ ಈ ಅಭಿವೃದ್ಧಿ ಕಾರ್ಯದಲ್ಲಿ ಕೈಜೋಡಿಸ್ತಾ ಈಗ ಪ್ರಸಕ್ತ ಸಾಲಿಗೆ ನಮ್ಮ ಶಾಲೆಗೆ ಮುಕುಟಪ್ರಾಯವಾಗಿ ಈ ಮಕ್ಕಳಿಗೆ ವಾಹನದ ವ್ಯವಸ್ಥೆಯಾಗಿ ಬಸ್ಸು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇದಕ್ಕೆ ನಾನು ಎಲ್ಲ ನಮ್ಮ ಪೋಷಕ ಬಂಧುಗಳಿಗೆ ಆಭಾರಿಯಾಗಿದ್ದೇನೆ ಹಾಗೂ ಪಂಚಾಯತಿಗೆ, ಹಿರಿಯ ವಿದ್ಯಾರ್ಥಿಗಳು ಇವರಿಗೆಲ್ಲ ನಾವು ನಮ್ಮ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇವೆ. ಅಲ್ಲದೆ ಈ ಶಾಲೆ ಇನ್ನೂ ಉತ್ತರೋತ್ತರ ಉನ್ನತ ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ 2 ತರಗತಿ ಕೋಣೆಗಳ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನು ಕೊಡುಗೆ ದಾನಿಗಳು ಪೂರೈಸಿದರೆ ಇನ್ನೂ ನಾವು ಉತ್ತಮವಾಗಿ ನಮ್ಮ ಶಾಲೆ ಪ್ರಜ್ವಲಿಸುವ ಹಾಗೆ ಮಾಡಬಹುದು. ಇದಕ್ಕೆಲ್ಲ ಎಲ್ಲ ಕೊಡುಗೆ ದಾನಿಗಳ ಸಹಕಾರವನ್ನು ಬಯಸ್ತಾ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. 1910 ಸ್ಥಾಪನೆಗೊಂಡ ನಮ್ಮ ಸಂಸ್ಥೆಯು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಾನ್ಯ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಹಿಡಿಕಿದು, ಪೋಷಕರು, ಹಿರಿಯ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಶಿಕ್ಷಣಾಸಕ್ತರು, ಗುರುವೃಂದ, ಹೀಗೆ ಸರ್ವ ಹೃದಯ ಶ್ರೀಮಂತಿಕೆಯ ಫಲವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಶಾಲೆಗೆ ತರಗತಿ ಕೊಠಡಿ, ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವಂತೆ ಸುಸಜ್ಜಿತ ಹುಡುಗರ ಮತ್ತು ಹುಡುಗಿಯರ ಸ್ವಚ್ಛ ಘಟಕಗಳು, ಶಾಲೆಯ ಸ್ವಾಭಿಮಾನದ ಪ್ರತೀಕ 628 ಅಡಿಕೆ ಗಿಡ, ಆರೋಗ್ಯ ವಿಭಾಗ್ಯದ ಭಾಗವಾದ ಅನ್ನಪೂರ್ಣ ಕೊಠಡಿ, ಅಕ್ಷರ ಕೈತೋಟ, ಸಮಾಜಕ್ಕೆ ಧನಾತ್ಮಕ ಶಕ್ತಿಯ ಚೈತನ್ಯವನ್ನು ನೀಡಬಲ್ಲ ಪ್ರವೇಶದ್ವಾರ, ಕಲ್ಲು ಬಂಡೆಗಳ ಗುಡ್ಡದಲ್ಲಿ ಮಣ್ಣನ್ನು ಹಾಕಿ ಮಕ್ಕಳಿಗೆ ಕಲಿಕಾಪೂರಕ ವಾತಾವರಣ ನಿರ್ಮಿಸುವ ಉದ್ದೇಶ, ಮಕ್ಕಳನ್ನು ಶಾಲೆಗೆ ಕರೆತರಲು ರಿಯಾಯಿತಿ ದರದಲ್ಲಿ ರಿಕ್ಷಾ ವ್ಯವಸ್ಥೆ, ಗುಣಾತ್ಮಕ ಶಿಕ್ಷಣದಲ್ಲಿ ವ್ಯತ್ಯಾಸವಾಗುವಂತೆ ನೋಡಿಕೊಳ್ಳಲು ಗೌರವ ಶಿಕ್ಷಕರ ನೇಮಕ, ಇದಕ್ಕೆಲ್ಲದಕ್ಕೂ ನಮ್ಮ ಮಾನ್ಯ ಜನಪ್ರತಿನಿಧಿಗಳು ಹಾಗೂ ಕೊಡುಗೆ ದಾನಿಗಳು ಮತ್ತು ನಮ್ಮ ಪೋಷಕರು ಸಹಕಾರಿಯಾಗಿದ್ದಾರೆ ಅಂತೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಚ್ಛೆ ಪಡುತ್ತೇವೆ. ಸಹೃದಯರಿ, ಈಗ ನಮ್ಮ ಸಂಸ್ಥೆಗೆ ಬಹುಮುಖ್ಯವಾಗಿ ಬೇಕಾಗಿರುವುದು 3 ತರಗತಿ ಕೊಠಡಿಗಳು, ವೇದಿಕೆ, ಸಭಾಂಗಣ, ಶಾಲಾ ಆವರಣ ಗೋಡೆ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಹಾಗೂ ಶಾಲಾ ರಸ್ತೆಗೆ ಕಾಂಕ್ರೀಟೀಕರಣ. ಇದನ್ನು ಕೊಡುಗೈದಾನಿಗಳು ನೀಡಿದರೆ ಬಹಳ ಉತ್ತಮವಾಗಿತ್ತು ಎನ್ನುವುದು ನಮ್ಮೆಲ್ಲರ ಆಶಯ.